ಅರಸೀಕೆರೆಯಲ್ಲಿ 72ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಕೆಎಂ ಶಿವಲಿಂಗೇಗೌಡ ತಡವಾಗಿ ಬಂದಿದ್ದು ಬೆಳಗ್ಗೆ ಸುಮಾರು 8:45 ಕ್ಕೆ ನೆರವೇರಬೇಕಾಗಿದ್ದ ಧ್ವಜಾರೋಹಣ 9:20 ಕ್ಕೆ ನೆರವೇರಿದೆ ಹೀಗಾಗಿ ಶಿವಲಿಂಗೇಗೌಡರು ಅಗೌರವ ತೋರಿದ್ದಾರೆ ಅಂತ ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎನ್ಡಿ ಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ನಮ್ಮ ದೇಶ ನಾನಾ ವಿಭಿನ್ನ ಭಾಷೆಯ ತಳಹದಿಯಲ್ಲಿ ಇದ್ದು ಭಾಷಾವಾರು ವಿಂಗಡಣೆಯಲ್ಲಿ ಗಣರಾಜ್ಯವಾಗಿ ಮಾರ್ಪಾಡಾಗಲು ಸಹಕರಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರ್ಯ ಅಚ್ಚ ಹಸುರಾಗಿದೆ ಎಂದರು ಈ ದಿನ ನಮ್ಮಲ್ಲಿ ಒಂದು